ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕೆಂಗೇರಿ ಸಮೀಪವಿರುವ ಬಂಡೇಶ್ವರ ಸ್ವಾಮಿ ಶಿವಯೋಗಿಗಳ ಭವನ ಬಂಡೆಮಠದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಕುರಿತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಮಾಜಿ ಸಚಿವರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀ ಎಚ್ ಎಂ ರೇವಣ್ಣನವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆಯನ್ನು ನೀಡಿದರು. ಈ ಸಭೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಪಕ್ಷ ಸಂಘಟನೆ ಮತ್ತು ಕ್ಷೇತ್ರದ ಆಕಾಂಕ್ಷಿಗಳ ಕಿರು ಪರಿಚಯ ಹಾಗೂ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟಿಸಲು ಚರ್ಚಿಸಲಾಯಿತು ಹಾಗೂ ಮುಂಬರುವ ಚುನಾವಣೆ ಅಭ್ಯರ್ಥಿಯ ಹೆಸರನ್ನು ಅತಿ ಶೀಘ್ರದಲ್ಲಿ ಘೋಷಿಸಲು ವರಿಷ್ಠರಿಗೆ ಮನವಿ ಮತ್ತು ಇತರ ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ಈ ಸಭೆಯಲ್ಲಿ ಮಾನ್ಯ ಕಾರ್ಯಾಧ್ಯಕ್ಷರಾದ ರಾಮಲಿಂಗ ರೆಡ್ಡಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಜ್ಕುಮಾರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಗಳಾಗಿರುವ ಭಾವನ ರಾಮಣ್ಣ, ಚಿಕ್ಕರಾಯಪ್ಪ, ಬಾಲರಾಜ್ ಗೌಡ್ರು, ಕೃಷ್ಣರಾಜ್, ಕೆಪಿಸಿಸಿ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಭಾಗವಹಿಸಿದ್ದರು. ನಂತರ ಭಾವನ ರಾಮಣ್ಣನವರು ಮಾತನಾಡಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕರ್ತರ ಸಭೆಯು ಪೂರ್ತಿಗೊಂಡಿದೆ. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಅವರು ಈ ಸಭೆಯನ್ನು ಆಯೋಜಿಸಿದ್ರು. ಈ ಸಭೆಯನ್ನು ರಾಮಲಿಂಗರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷವು ಯಾವುದರ ಬಗ್ಗೆಯೂ ಯಾರೇ ಅಭ್ಯರ್ಥಿಗಳು ಆಗಲಿ ಹಿಂಜರಿಯುವುದಿಲ್ಲ ಅಥವಾ ಹೆದರುವ ಪ್ರಮೇಯವಿಲ್ಲ. ಕಾಂಗ್ರೆಸ್ನ ಎಲ್ಲಾ ಕಾರ್ಯಕ್ರಮಗಳು 91% ಮಾಡಲಾಗಿದೆ. ನಮ್ಮ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ನಾವೆಲ್ಲರೂ ಒಮ್ಮತದಿಂದ ಕೂಡಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ ಮತ್ತು ಸದಾ ಕಾಲ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಎಂಬುದು ಪ್ರಶ್ನೆಯಾಗಿಯೇ ಇದೆ. ಆದರೆ ಯಾರೇ ಅಭ್ಯರ್ಥಿ ಕಾರ್ಯಕರ್ತರೆಲ್ಲರೂ ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡೋಣ, ಹಾಗೆಯೇ ಮಾಸಿಕವಾಗಿ ಗೃಹಿಣಿಯರಿಗೆ 2000 ರೂಪಾಯಿಗಳನ್ನು ನೀಡುತ್ತೇವೆ ಎಂದು ಪಕ್ಷದಿಂದ ಹೇಳಲಾಗಿದೆ. ಇದನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸುವಂತಹ ಕಾರ್ಯವನ್ನು ಕಾರ್ಯಕರ್ತರೆಲ್ಲರೂ ಸೇರಿ ಮಾಡಿ ಹಾಗೆಯೇ ಆಕಾಂಕ್ಷಿಗಳು ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತೇವೆ ಎಂದು ತಿಳಿಸಿದರು. ನಾನು ಭವನ ರಾಮಣ್ಣ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಒಂದು ಯಶಸ್ವಿ ಪೂರ್ಣವಾಗಿ ಪೂರ್ತಿಗೊಂಡಿದೆ. ಇವತ್ತು ಅದು ಅಧ್ಯಕ್ಷರ ಮೇರೆಗೆ, ಅಧ್ಯಕ್ಷರು ಹೇಳಿದ ಹಾಗೆ, ನಮ್ಮ ಡಿಕೆ ಶಿವಕುಮಾರ್ ಸರ್ ಹೇಳಿದ ಹಾಗೆ, ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಅವರು ಆಯೋಜಿಸಿದ್ದರು. ಶ್ರೀ ಎಚ್ ಎಂ ರೇವಣ್ಣ ಸರ್ ಹಾಗೂ ರಾಮಲಿಂಗಾರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ನಡೆಯಿತು. ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾವ ಬಗ್ಗೆಯೂ ಯಾರೇ ಅಭ್ಯರ್ಥಿಗಳಾಗಲಿ ಅದನ್ನು ಹಿಂಜರಿಯುವಂಥದ್ದಿಲ್ಲ ಅಥವಾ ಹೆದರುವಂಥದ್ದು ಯಾವುದೇ ಪ್ರಮೇಯಗಳಿಲ್ಲ. ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕ್ರಮಗಳು, ಈ ಮುಂಚಿನ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು 91% ಎಲ್ಲದನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ನಾವು ಹೇಳುವಂಥ ಎಲ್ಲ ಕಾರ್ಯಕ್ರಮಗಳು ಖಂಡಿತವಾಗಿ 100% ನಾವು ಅದಕ್ಕೆ ಸಫಲತೆ ಅಥವಾ ಪೂರ್ಣತೆಯನ್ನು ಪರಿಪೂರ್ಣವಾಗಿ ಜನರಿಗೆ ಕೊಡ್ತೇವೆ ಅನ್ನೋ ಮಾಹಿತಿಯನ್ನು ಮತ್ತೆ ವೇದಿಕೆ ಮೇಲೆ ಇವತ್ತು ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಯಾರೇ ಅಭ್ಯರ್ಥಿಗಳಾದರೂ ಸಹ ನಾವೆಲ್ಲರೂ ಒಮ್ಮತದಲ್ಲಿ ಕೂಡಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇರ್ತೀವಿ ಹಾಗೂ ಸಹಕಾರ ಹಾಗೂ ದುಡಿಮೆಯ ಒಟ್ಟಿಗೆ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದನ್ನು ನಾವೆಲ್ಲರೂ ಹೇಳ್ತೀವಿ. ಅದನ್ನು ವರಿಷ್ಠರು ಹೇಳಿದ್ದಾರೆ, ಯಾರೇ ಅಭ್ಯರ್ಥಿ ಆದರೂ ಸಹ ಕಾಂಗ್ರೆಸ್ ಪಕ್ಷದಿಂದ ಈ ಸ್ಪೆಷಲಿ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗದು ಯಾರು ಅನ್ನೋ ಕುತೂಹಲ ಇನ್ನೂ ಇದೆ, ಕ್ವಶನ್ ಮಾರ್ಕ್ ಇನ್ನೂ ಮುಂದುವರಿಯುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತಿಗೆ ಅದು ಎಂಡ್ ಆಗ್ತದೆ ಅಲ್ಲ, ಸೊ ಇಟ್ಸ್ ಗೋನ್ ಟು ಬಿ ಕಂಟಿನ್ಯೂಡ್. ಹಾಗಾಗ್ಬಿಟ್ಟು ಇನ್ನೂ ಕ್ವೆಶನ್ ಮಾರ್ಕ್ ಇರೋದ್ರಿಂದ ಯಾರೇ ಅಭ್ಯರ್ಥಿ ಆದರೂ ಸಹ ನೀವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ಇವಾಗ ಗ್ಯಾರಂಟಿ ಕೊಟ್ಟಿದ್ದಾರೆ, 200 ಯೂನಿಟ್ ವಿದ್ಯುತ್ ಹಾಗೂ 2000 ಮಾಸಾಶನವನ್ನು ಪ್ರತಿಯೊಬ್ಬ ಗೃಹಿಣಿಯ ಪ್ರತಿಯೊಬ್ಬ ಮಹಿಳೆ ಹಾಗೂ ಪ್ರತಿಯೊಬ್ಬ ಗೃಹಿಣಿಯರಿಗೆ ಕೊಡುವಂತಹ ಇದಿದೆ ಕಾರ್ಯಕ್ರಮವನ್ನು, ಅದನ್ನು ಎಲ್ಲರಿಗೂ ನೀವು ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನಗಳನ್ನು ಮಾಡಿ, ಹಾಗೆ BLA 2 ನಿಮ್ಮ ಕರ್ತವ್ಯಗಳಿಂದ ನೀವು ಮಾಡಬೇಕು. ಆಕಾಂಕ್ಷಿಗಳು ನಮ್ಮ ಕರ್ತವ್ಯ ಮಾಡ್ತಾ ಹೋಗ್ತಾರೆ. 17 ಜನ ಪಂಚಾಯತ್ ಅಧ್ಯಕ್ಷರುಗಳೇ ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ MLA ಅಭ್ಯರ್ಥಿಗಳು ಹೋರಾಟ ಗುದ್ದಾಟ ನಡೀತಾ ಇದ್ರು. ಯಾರೊಬ್ಬರು ಇದುವರೆಗೂ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಸಭೆ ಮಾಡಲಿಲ್ಲ, ಅದು ದೊಡ್ಡ ನೋವು ತಂದಿದೆ ನನಗೆ. ಯಾಕೆಂದ್ರೆ ನಾನು ಈ ಕ್ಷೇತ್ರದಲ್ಲಿ 1.5 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಹಿಂದೆ ನಮ್ಮ ಅಧ್ಯಕ್ಷರಿಗೆ ಸಿದ್ದರಾಮಯ್ಯನವರಿಗೆ ನಾನು ಕರೆದೆ, ನೀವು ಯಾರು ಟಿಕೆಟ್ ಕೊಡಿ, ಯಾರ ಒಬ್ಬ ವ್ಯಕ್ತಿನ
ಕ್ಯಾಂಡಿಡೇಟ್ ಅಂತ ಮಾಡಿ ಅವಾಗ ಈ ಕ್ಷೇತ್ರದಲ್ಲಿ ಪಕ್ಷ ಉದ್ದಾರ ಆಗುತ್ತೆ ಅಂತ ಯಾರೂ ಕಿವಿಗೊಡಲಿಲ್ಲ. ಈಗ ಕೊನೆ ಅಂತ ಬಂದ್ಬಿಟ್ಟಿದ್ವಿ ನಾವು, ಉಳಿದಿರೋದ ಕೇವಲ 66 ದಿನ. 66 ದಿನದಲ್ಲಿ ಈಗ ಫಸ್ಟ್ ಸಭೆ. ನಾನು ಮಾನ್ಯ ಅಧ್ಯಕ್ಷರಿಗೆ ಇಲ್ಲ ಅಧ್ಯಕ್ಷರಿಗೆ ಹೇಳಲೇನು, ನನ್ನ ನೌನ ಖಂಡಿತ ನೀವು ಹೇಳ್ತಾರೆ ಸತ್ಯ ಅಂತ ಒಪ್ಪಿಕೊಂಡ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ವೀಕ್ ಆಗಿಲ್ಲ, ಯಶವಂತಪುರದಲ್ಲಿ ಪ್ರಬಲವಾಗಿದೆ. ಆ ಪ್ರಬಲವಾಗಿರೋದ್ರಿಂದ ನಾವು ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ, ನಮಗೆ ನಮಗ್ ಬರ್ತಾ ಇಲ್ಲ ಅಂದ್ರೆ ನಮ್ಮ ಹೈಕಮಾಂಡ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಸಭೆ ಮಾಡಿದ್ರು. ಯಶವಂತಪುರ ಕ್ಷೇತ್ರದ ಬಗ್ಗೆ ಇವ್ರು ಹೇಳಿದ್ರೆ ಆಗ್ಲೇ ನಮ್ಮ ಮಂಜು ಅವರು ಹೇಳಿದಂಗೆ ಯಾರೋ ಇಲ್ಲಿ ಮಾಟ ಮಾಡ್ತಾರೆ ಮಾಯ ಮಾಡ್ತಾರೆ ಅಂದಿಗೆ ನಮ್ಮ ಯಶವಂತಪುರಕ್ಕೆ ಮಾಟ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದರಿಂದ ಈ ಕ್ಷೇತ್ರ ಬಹಳ ಹಿಂದುಳಿದಿದೆ, ನನಗೆ ನೋವು ತರ್ತಾ ಇದೆ. ಇದನ್ನ ಈಗಲಾದರೂ ನಮ್ಮ ನಾಯಕರುಗಳು ಮುಖಂಡರುಗಳು ಇದ್ರ ಬಗ್ಗೆ ಗಮನ ಕೊಟ್ಟು ನಾಲ್ಕಾರು ಸಭೆಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು. ಪಕ್ಷ ಯಾಕಾರ ಟಿಕೆಟ್ ಕೊಡಿದೆ ಅಂತ ನಾವು ಇವತ್ತು ಹೇಳ್ತಾ ಇದ್ವಿ. ಆ ವರ್ಡ್ನ ಈಗ 1 ವರ್ಷದಿಂದ ಅನೌನ್ಸ್ ಮಾಡಿದ್ರೆ ಖಂಡಿತ ಗೆಲ್ತಾ ಇದ್ವಿ ನಾವು. ಇವತ್ತು ನಮಗೆ ಸಮಸ್ಯೆ ಬಂದು ಒದಗಿದೆ. ಏನ್ ಸಮಸ್ಯೆ ಬಂದು ಒದಗಿದೆ ಅಂದ್ರೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಒಂದೊಂದಾಗಿ ಕೆಲವರು ಕಳೆದು ಹೋಗ್ತಾ ಇದ್ದಾರೆ. ಮತ್ತೆ